ನಾವು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ. ಈಗ ತುಂಬಾ ಹೆಂಗೆ ಅಂದ್ರೆ ತುಂಬಾ ಮಂದಿ ಮಿಸ್ಲೀಡ್ ಮಾಡೋರೆ ಜಾಸ್ತಿ. ಅಂದ್ರೆ ಈ ಸಣ್ಣ ಆಗೋದಕ್ಕೆ ಯಾವುದೇ ಶಾರ್ಟ್ ಕಟ್ ಇಲ್ಲ ಅಂತ ಗೊತ್ತಿದ್ರು ಕೂಡ ಅದೊಂದು ವಿಡಿಯೋ ನೋಡಿದ ತಕ್ಷಣ ಹೌದು ಸಣ್ಣ ಆಗ್ಬೋದೇನೋ ಇದನ್ನೆಲ್ಲ ಟ್ರೈ ಮಾಡೋಣ ಅಂತ ತುಂಬಾ ಜನ ಹೇಳ್ತಾರೆ. ಸೊ ತುಂಬಾ ಮಂದಿಗೆ ಅದು ತಲೆಗೂ ಕೂಡ ಬಂದ್ಬಿಟ್ಟಿದೆ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ, ನಿಜಕ್ಕೂ ಅಂತದನ್ನೆಲ್ಲ ಫಾಲೋ ಮಾಡಿದ್ರೆ ಸಣ್ಣ ಆಗ್ಬೋದು ಅನ್ನೋದು ನಿಜಾನ? ಆಕ್ಚುಲಿ ಸೋಷಿಯಲ್ ಮೀಡಿಯಾ ಅಂದ್ರೆ ಒಂದು ಕ್ಷಣ ಅಂದ್ರೆ ಇಂದ ರಾಂಗ್ ಮೆಸೇಜ್ ಆಗಿದೆ. ಬಿಕಾಸ್ ಸಮ್ ಟೈಮ್ ವಿ ಮೇ ನಾಟ್ ನೋ ವಾಟ್ ದ ಪರ್ಸನ್ ಇಸ್ ಗೋಯಿಂಗ್ ಥ್ರೂ. ಓನ್ಲಿ ಚೆನ್ನಾಗಿ ಲುಕ್ ಅಂದ್ರೆ ಆರ್ ಗುಡ್ ಲುಕಿಂಗ್ ಅಂದ್ರೆ ಇಟ್ಸ್ ನಾಟ್ ದ ಔಟ್ಕಮ್. ಯೋರ್ ಹೆಲ್ತ್ ಅಂದ್ರೆ ಇಷ್ಟು ಇಂಪಾರ್ಟೆನ್ಸ್ ಇದೆ. ಇಫ್ ಯೋರ್ ಆರ್ಗನ್ಸ್ ಆರ್ ಕರೆಕ್ಟ್ ಆನ್ ಏಜ್, ಯೋರ್ ಪರ್ಫಾರ್ಮೆನ್ಸ್ ಇಸ್ ಗುಡ್, ಯು ಆರ್ ಆಕ್ಟಿವ್ಲಿ ಬಿಂಗ್ ವರ್ಕಿಂಗ್ ಆನ್ ಅ ಕಂಪ್ಲೀಟ್ ಡೇಸ್ ವರ್ಕ್ಔಟ್, ಯು ಆರ್ ನಾಟ್ ಟಯರ್ಡ್, ಯು ಆರ್ ನಾಟ್ ಫಟೀಗ್, ಯೋರ್ ಎನರ್ಜಿ ಲೆವೆಲ್ಸ್ ಆರ್ ಬಿಂಗ್ ಬಾರ್ಡ್, ದೆನ್ ಎವ್ರಿಥಿಂಗ್ ಗೋಸ್ ಇಟ್ ಕರೆಕ್ಟ್. ದೆನ್ ಯು ಆರ್ ಆನ್ ಅ ಹೆಲ್ದಿ ಪ್ಲಾಟ್ಫಾರ್ಮ್ ವೇರ್ ಯು ಕ್ಯಾನ್ ಫಾಲೋ ಸಚ್ ಡಯಟ್ಸ್. ಡಯಟಿಂಗ್ ಅಂದ್ರೆ ಇದು ಸ್ವಲ್ಪ ರಾಂಗ್ ಕ್ಯಾಪ್ಷನ್ ಆಗುತ್ತೆ. ಹೌದು, ಬಿಕಾಸ್ ಎಲ್ಲಾರು ಡಯಟಿಷಿಯನ್ ಅಂದ್ರೆ ಸೈಂಟಿಫಿಕಲಿ ರೀಡಿಂಗ್ ಸ್ಟಡಿ ಮಾಡ್ಕೊಂಡು ಬಂದು ನಿಜ ಏನಿದೆ ಅನ್ನೋದು, ಬಾಡಿ ಕಂಪೋಸಿಷನ್, ಬಾಡಿ ಸ್ಟೈಲ್, ಬಾಡಿ ಟೈಪ್, 24 hours ರಿಕಾಲ್ ಮೆಥಡ್, ಈಟಿಂಗ್ ಆಹಾರ ಅಂದ್ರೆ ಏನು ಪ್ಯಾಟರ್ನ್ ಆಯ್ತು. ಸೌತ್ ಅಂದ್ರೆ ಈಟಿಂಗ್ ಪ್ಯಾಟರ್ನ್ ಡಿಫ್ರೆಂಟ್, ಅಂದ್ರೆ ನಾರ್ತ್ ಅಂದ್ರೆ ಈಟಿಂಗ್ ಪ್ಯಾಟರ್ನ್, ದಕ್ಷಿಣ ಕರ್ನಾಟಕ ಈಟಿಂಗ್ ಪ್ಯಾಟರ್ನ್ ಡಿಫ್ರೆಂಟ್, ಸೌತ್ ಕರ್ನಾಟಕ ಪ್ಯಾಟರ್ನ್ ಡಿಫ್ರೆಂಟ್. ರೈಸ್ ಬಗ್ಗೆ ಅಂದ್ರೆ ಮಿತ್ ಆಗಿದೆ, ರೈಸ್ ಅಂದ್ರೆ ಪುಟ್ಟಿಂಗ್ ಆನ್ ವೇಟ್. ರೈಸ್ ಇಸ್ ನಾಟ್ ದ ಪ್ರಾಬ್ಲಮ್ ಫಾರ್ ದ ಪುಟ್ಟಿಂಗ್ ಆನ್ ವೇಟ್, ಹೌ ಯು ಈಟ್ ರೈಸ್, ಪೋರ್ಷನ್ ಕಂಟ್ರೋಲ್. ಅಂದ್ರೆ ರೈಸ್ ಅಲ್ಲಿ ಆಯಿಲು, ಶುಗರು, ಸಾಲ್ಟು ಎಲ್ಲಾರು ಫುಡ್ ಮಿಕ್ಸ್ ಆಗಿದ್ದೀನಿ, ಕ್ಯಾಲರಿ ಜಾಸ್ತಿ. ಅಂದ್ರೆ ಎಕ್ಸಾಂಪಲ್ ಲೆಮನ್ ರೈಸ್, ಪುಳಿಯೋಗರೆ, ಅಂದ್ರೆ ಚಿತ್ರಾನ್ನ. ರೈಸ್ ಅಲ್ಲಿ ಪ್ರಿಪರೇಷನ್ ಇಷ್ಟು ಮಾತ್ರ ಅಂದ್ರೆ ಆಯಿಲು ಯೂಸ್ ಮಾಡ್ತೀವಿ, ಕೊಕೊನಟ್, ಕೊಬ್ಬರಿ, ಕೊಬ್ಬರಿ ಚಟ್ನಿ ಡೈಲಿ ಮಾತ್ರ ಅಂದ್ರೆ ಫ್ಯಾಟು ಕನ್ಸಂಪ್ಷನ್ ಜಾಸ್ತಿ. ಈ ತರ ಸ್ಮಾಲ್ ಫ್ಯಾಕ್ಟರ್ಸ್ ಇಫ್ ವಿ ಕ್ಯಾನ್ ಫೈಂಡ್ ಔಟ್, ಲಾಟ್ ಆಫ್ ವೇರಿಯೇಷನ್ ವಿ ಕ್ಯಾನ್ ಹ್ಯಾವ್ ಮಾಡಿಫಿಕೇಶನ್ ಇನ್ ದ ಡಯಟ್. ವಿ ಡೋಂಟ್ ವಾಂಟ್ ಟು ಕಟ್ ಡೌನ್ ಆನ್ ದ ಫುಡ್, ಅಂದ್ರೆ ಮಾಡಿಫೈ ಮಾಡ್ಬೇಕು, ಅಂದ್ರೆ ಸ್ವಲ್ಪ ಕಮ್ಮಿ, ಸ್ವಲ್ಪ ಜಾಸ್ತಿ, ಈ ಟೈಮು ಅಂದ್ರೆ ಎಫೆಕ್ಟಿವ್ ಆಗಿದ್ದೀನಿ. ಸ್ವಲ್ಪ ಫ್ರೂಟ್ ಎಕ್ಸಾಂಪಲ್ ಬನಾನಾ ಅಂದ್ರೆ ತುಂಬಾ ಜನ ಇದೆ ಕನ್ಫ್ಯೂಷನ್, ಇದು ಬನಾನಾ ಬಾಣೆಲು ಅಂದ್ರೆ ಈ ಟೈಮು ಮಾಡ್ಬೇಕು. ಅಂದ್ರೆ ಆಫ್ಟರ್ ಫುಡ್ ಅಂದ್ರೆ ಶುಗರು ಜಾಸ್ತಿ. ಸೊ ಮಿಡ್ ಮೀಲ್ ಮಾತ್ರ ಐ ಡು ಸಜೆಸ್ಟ್ ಇಸ್ ಆಸ್ ಅ ಮಿಡ್ ಮೀಲ್. ಸ್ಮಾಲ್ ಮೀಲ್ ಅಂದ್ರೆ ಟೂ ಮೀಲ್ ಇನ್ ಬಿಟ್ವೀನ್, ಸ್ಮಾಲ್ ಮೀಲ್ ಬ್ರೇಕ್ ಅಂದ್ರೆ ಬನಾನಾ ಆರ್ ಎನಿ ಫ್ರೂಟ್ ಯು ಕ್ಯಾನ್ ಹ್ಯಾವ್. ಓಕೆ, ಆಮೇಲೆ ಈಗ ಸಪ್ಲಿಮೆಂಟ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಮಂದಿ ಇವಾಗ ಡಯಟ್ ಮಾಡ್ತಾ ಇರೋರೆ ಈಗ ಆ ತರದ್ದು ಕೆಲವೊಂದು ಆಹಾರ ಎಲ್ಲವೂ ಎಲ್ಲವನ್ನೂ ಆಹಾರದಲ್ಲೇ ತಗೊಳಕ್ ಆಗಲ್ಲ ಅಂತ ಹೇಳಿ ಸಪ್ಲಿಮೆಂಟ್ಸ್ ಅಂತ ಬೇರೆ ಬೇರೆ ತಗೋತಾರೆ. ಸಮ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಅಥವಾ ಒಮೆಗಾ ಆಗಿರ್ಬೋದು, ಜೊತೆಗೆ ಪ್ರೋಟೀನ್ ಪೌಡರ್ ಅಂತ ಬೇರೆ ಎಲ್ಲ ತಗೊಳಕ್ ಶುರು ಮಾಡ್ತಾರೆ. ಸೊ ಅದು ಸ್ಟಾರ್ಟಿಂಗ್ ಅಲ್ಲಿ ಅವರನ್ನು ಸಣ್ಣ ಮಾಡಿದ್ರು ಕೂಡ ಇನ್ ಫ್ಯೂಚರ್ ಅಲ್ಲಿ ಅದು ಎಫೆಕ್ಟ್ ಆಗ್ಬಹುದಲ್ವಾ? ಸೊ ಇವಾಗ ನಾವು ಅದನ್ನ ಫುಡ್ ಅಲ್ಲೇ ತಗೋಬೇಕು ಅಂದ್ರೆ ಕೆಲವೊಂದು ಆಹಾರ ಮೆನ್ಷನ್ ಮಾಡ್ಬೋದಾ ನೀವು, ಯಾವ್ಯಾವ ಆಹಾರವನ್ನ ತಗೋಬಹುದು ಡಯಟ್ ಮಾಡೋರು ಅಂತ? ಸೊ ಅಂದ್ರೆ ಸಪ್ಲಿಮೆಂಟ್ಸ್ ಅಂದ್ರೆ ಅಗೇನ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ಅಂಡರ್ಸ್ಟ್ಯಾಂಡ್. ಸಪ್ಲಿಮೆಂಟ್ಸ್ ಅಂದ್ರೆ ಇಫ್ ಯು ಆರ್ ಹ್ಯಾವಿಂಗ್ ಎಕ್ಸ್ಟ್ರಾ ಸಪ್ಲಿಮೆಂಟ್ ಅಂದ್ರೆ ರಿಕ್ವೈರ್ಮೆಂಟ್ ಇಫ್ ಇಟ್ ಇಸ್ ದೇರ್ ವಿ ಕ್ಯಾನ್ ಗಿವ್, ಇಫ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಇಟ್ಸ್ ನಾಟ್ ರಿಕ್ವೈರ್ಡ್, ಬಿಕಾಸ್ ಇಟ್ ಇಸ್ ಅಗೇನ್ ಆನ್ ದ ಎಕ್ಸ್ಟ್ರಾಸ್ ವೇರ್ ಇಟ್ ಗೆಟ್ ಸೆಟಲ್ ಇಟ್. ಓಕೆ, ನಾವು ಅಂದ್ರೆ ಆಹಾರ ಅಂದ್ರೆ ವಿ ನೀಡ್ ಟು ಹ್ಯಾವ್ ಹೈ ಫೈಬರ್ ಫುಡ್ಸ್. ಒಂದೇ ಹೈ ಫೈಬರ್ ಫುಡ್ ಆಗಿದ್ದೀನಿ, ಕಾನ್ಸ್ಟಿಪೇಷನ್ ಏನು ಪ್ರಾಬ್ಲಮ್ ಇಲ್ಲ, ಆಸಿಡಿಟಿ ಅಂದ್ರೆ ಡೈಜೆಷನ್ ಪ್ರಾಬ್ಲಮ್, ಇಮ್ಮೊಬಿಲಿಟಿ, ಇಮ್ಯುನಿಟಿ ಲೋ ಅಂದ್ರೆ ಹೈ ಫೈಬರ್ ಗ್ರೇನ್ಸ್ ಅಂದ್ರೆ ಪಲ್ಸಸ್, ದಾಲು, ಲೆಗ್ಯೂಮ್ಸ್, ಈಸಿ ಟು ಡೈಜೆಸ್ಟ್ ಫುಡ್ ಮಾತ್ರ ಮಾಡ್ಬೋದು. ಅಂದ್ರೆ ಕಚ್ಚಿ ಕಚ್ಚಿ ಸ್ಪ್ರೌಟ್ಸ್ ಅಂದ್ರೆ ಆರ್ ಕಡಲೆಕಾಳು ಅಂದ್ರೆ ಇಫ್ ಇಟ್ ಇಸ್ ದೇ ಆರ್ ಟೇಕನ್ ಆನ್ ದ ರಾ ಫಾರ್ಮ್ ಇಟ್ಸ್ ಗೋಯಿಂಗ್ ಟು ಬಿ ಅ ಗ್ಯಾಸ್ಟ್ರಿಕ್ ಆರ್ ಆಸಿಡಿಕ್. ಸೊ ಇಫ್ ಪರ್ಸನ್ ಇಸ್ ಕನ್ಸ್ಯೂಮಿಂಗ್ ಸ್ಟೀಮ್ಡ್ ಕುಕ್ಡ್ ಫುಡ್, ಐ ಥಿಂಕ್ ಇಟ್ ವುಡ್ ಬಿ ಈಸಿ ಟು ಡೈಜೆಸ್ಟ್. ಸೊ ಆಹಾರ ಅಂದ್ರೆ ತುಂಬಾ ಅಂದ್ರೆ ಟಿಪ್ಸ್ ಅಂದ್ರೆ ವಾಟ್ ವಿ ಕ್ಯಾನ್ ಹ್ಯಾವ್ ಇಟ್ ಈಸಿಲಿ. ಸೊ ಮಿಲ್ಕ್ ಅಂದ್ರೆ ಡೈರಿ ಫುಡ್ಸ್, ಲೋ ಫ್ಯಾಟ್ ಮಿಲ್ಕ್, ಲೋ ಫ್ಯಾಟ್ ಹಾಲು ಅಂದ್ರೆ ಬಟರ್ ಮಿಲ್ಕ್, ಸತ್ತು ಡ್ರಿಂಕ್, ಎಲ್ಲಾರು ಫುಡ್ ಅಂದ್ರೆ ಹೈ ಪ್ರೋಟೀನ್ ಇದೆ. ಬಟ್ ನೌ ಡೇಸ್ ಅಂದ್ರೆ ಮಿಲ್ಕ್ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಬಗ್ಗೆ ಅಂದ್ರೆ ಮಿಲ್ಕ್ ಆಫ್ ಆಗಿದೆ. ತುಂಬಾ ಡಾಕ್ಟರ್ಸ್ ಅಂದ್ರೆ ಮಿಲ್ಕ್ ಅವಾಯ್ಡ್ ಮಾಡ್ಬೇಕು. ಬಟ್ ಮಿಲ್ಕ್ ಅಂದ್ರೆ ಅವಾಯ್ಡ್, ಇದು ವಿಟಮಿನ್ ಡಿ ಅಂಡ್ ಕ್ಯಾಲ್ಸಿಯಂ ಇಸ್ ಲ್ಯಾಕಿಂಗ್. ಸೊ ವಿ ನೀಡ್ ಟು ಇಂಪ್ರೂವೈಸ್ ದ ಮಿಲ್ಕ್ ಟು ಹೌ ಟು ಟೇಕ್ ಇಟ್, ಟರ್ಮರಿಕ್ ಜೊತೆ ಅಂದ್ರೆ ಶುಗರು ಬೇಡ. ಸೊ ಈಸಿ ಟು ಹ್ಯಾವ್ ಮಿಲ್ಕ್ ಅಂದ್ರೆ ಡೈಜೆಷನ್, ಅಬ್ಸಾರ್ಪ್ಷನ್ ಕೆಪಾಸಿಟಿ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀವಿ. ಓಕೆ, ಸೊ ಸ್ಪ್ರೌಟ್ಸ್ ಅಂದ್ರೆ ಕುಕ್ಡ್ ಫಾರ್ಮ್ ಅಂದ್ರೆ ನಟ್ಸ್, ನಟ್ಸ್ ಅಂದ್ರೆ ವಾಲ್ನಟ್, ಗ್ರೌಂಡ್ ನಟ್ಸ್, ಸೋಯಾಬೀನ್ ಅಂದ್ರೆ ರಾತ್ರಿ ಸೋಕಿಂಗ್ ಮಾಡಿ. ಸೊ 8 to 10 hours ಅಂದ್ರೆ ಸೋಕಿಂಗ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಡಬಲ್ ಆಯ್ತು. ಇಫ್ ವಿ ಆರ್ ನಾಟ್ ಸೋಕಿಂಗ್ ದ ಸೀಡ್ಸ್ ಅಂಡ್ ವಿ ಆರ್ ನಾಟ್ ಕುಕಿಂಗ್ ದೆಮ್, ಇನ್ ಡೈಜೆಷನ್ ಇಸ್ ಹ್ಯಾಪನಿಂಗ್.
ಓಕೆ. ಇನ್ನು ಡಾಕ್ಟರ್, ಈಗ ಶುಗರ್ ತಿನ್ನೋದ್ರಿಂದ ಒಂದ್ ಕಡೆ ಡಯಾಬಿಟಿಕ್ ಅಂತ ಹೇಳ್ತಾರೆ, ಜೊತೆಗೆ ದಪ್ಪ ಆಗೋದಕ್ಕೆ ಕ್ಯಾಲರೀಸ್ ಜಾಸ್ತಿ ಅಂತ ಎಲ್ಲ ಹೇಳ್ತಾರಲ್ಲ, ಸೊ ಶುಗರ್ ಕಂಪ್ಲೀಟ್ ಅವಾಯ್ಡ್ ಮಾಡಿ ಬೆಲ್ಲ ಯೂಸ್ ಮಾಡೋದ್ರಿಂದ ಒಳ್ಳೇದಾ? ಅದರಿಂದ ಏನು ಕ್ಯಾಲರೀಸ್ ಹೆಚ್ಚಾಗೋ ಚಾನ್ಸಸ್ ಇರಲ್ಲ. ಅದು ಶುಗರ್ ಅಂದ್ರೆ ಕ್ಯಾಲರೀಸ್ ಸ್ವಲ್ಪ ಜಾಸ್ತಿ. ಶುಗರ್ ವಿ ಕಾಲ್ ಇಟ್ ಆಸ್ ಅ ರಿಫೈನ್ಡ್ ಫುಡ್, ಅಂದ್ರೆ ಶುಗರ್ ಅಂದ್ರೆ ವೈಟ್ ಪಾಯ್ಸನ್. ಶುಗರ್ ಅಂದ್ರೆ ಸಾಲ್ಟ್ ಅಂದ್ರೆ ಮೈದಾ, ತ್ರೀ ವೈಟ್ ಪಾಯ್ಸನ್ಸ್ ವಿ ಕಾಲ್ ಇಟ್ ಆಸ್. ಸೊ ಅಂದ್ರೆ ಶುಗರ್ ಅಂದ್ರೆ ಬೆಲ್ಲ ಇಸ್ ಅ ಸಬ್ಸ್ಟಿಟ್ಯೂಟ್ ವಿಚ್ ಇಸ್ ಲೋ ಗ್ಲೈಸೆಮಿಕ್ ಫುಡ್. ಸೊ ವಿ ಡೂ ಆಸ್ಕ್ ಪೇಷಂಟ್ಸ್ ಟು ಯೂಸ್ ಜಾಗ್ರಿ ಬಿಕಾಸ್ ಇಟ್ ಗಿವ್ಸ್ ಯು ಇಮಿಡಿಯೇಟ್ ಎನರ್ಜಿ. ಐರನ್ ಅಂದ್ರೆ ಸ್ವಲ್ಪ ಜಾಸ್ತಿ ಇದು. ಸೊ ಮ್ಯಾಗ್ನೀಷಿಯಂ, ಜಿಂಕ್ ಅಂದ್ರೆ ಜಾಗ್ರಿ ಬೇಸ್ಡ್ ಫುಡ್ಸ್ ಆರ್ ಅಲೌಡ್ ಅಂಡ್ ಅಡ್ವೈಸಬಲ್ ಫಾರ್ ದ ಪರ್ಸನ್ ಹೂ ಇಸ್ ಬಿಂಗ್ ಪ್ರೀ ಡಯಾಬಿಟಿಕ್ ಆಲ್ಸೋ ಆರ್ ಅ ರೆಗ್ಯುಲರ್ ಟರ್ಮ್ ಆಲ್ಸೋ. ಅಂದ್ರೆ ಡಯಾಬಿಟಿಕ್ ಅಂದ್ರೆ ಶುಗರ್ ಅಂಡ್ ಜಾಗ್ರಿ ಕ್ಯಾಲರಿ ವೈಸ್ ಇಸ್ ದ ಸೇಮ್. ಇದು ಹೌ ಯು ಯೂಸ್ ಇಟ್ ಇನ್ ಹೌ ಮಚ್ ಪ್ರಪೋರ್ಷನ್ ವಿ ಯೂಸ್ ಇಟ್ ಅಂದ್ರೆ ಇಷ್ಟು ಇಂಪಾರ್ಟೆನ್ಸ್ ಇದೆ. ಲೈಕ್ ಒಂದೇ ಪರ್ಸನ್ ಅಂದ್ರೆ ಟೀ ಕಾಫಿ ತುಂಬಾ ಜಾಸ್ತಿ ಅಂದ್ರೆ 8 cups ಆಫ್ ಕಾಫಿ ಇನ್ ಅ ಡೇ ವಿತ್ ದ ಶುಗರ್. ಸೊ ಇಷ್ಟು ಅಮೌಂಟ್ ಆಫ್ ಶುಗರ್ ಅಂದ್ರೆ ಕನ್ಸಂಪ್ಷನ್ ಆಗಿದ್ದೀನಿ, ಇದು ಫ್ಯಾಟ್ ಕನ್ವರ್ಸೇಷನ್ ಇಸ್ ಮೋರ್, ಇಟ್ಸ್ ಲೈಕ್ ದಟ್. ಸೊ ಫ್ಯಾಟ್ ಅಂಡ್ ಶುಗರ್ ಹ್ಯಾಸ್ ಅ ಡೈರೆಕ್ಟ್ ಮೆಥಡ್ ಆಫ್ ಡಿಪಾಸಿಷನ್ ಆನ್ ಯೋರ್ ವೇಟ್. ಓಕೆ. ಆಮೇಲೆ ಈಗ ಗ್ರೀನ್ ಟೀ ಬಗ್ಗೆ ಕೇಳ್ಬೇಕು, ತುಂಬಾ ಮಂದಿಗೆ ಗ್ರೀನ್ ಟೀ ಕುಡಿದ್ಬಿಟ್ರೆ ಸಣ್ಣ ಆಗ್ಬಿಡ್ತೀನಿ ಅಂತ, ಅದೊಂದು ಸ್ವಲ್ಪ ಶಾರ್ಟ್ ಕಟ್ ಜೊತೆಗೆ ಈಸಿ ಮೆಥಡ್ ಅಂತ ಅನ್ಕೊಂಡ್. ಅಂದ್ರೆ ಈಸಿ ಮೆಥಡ್ ಐ ವುಡ್ ಸೇ ಗ್ರೀನ್ ಟೀ ಇಸ್ ನಾಟ್ ಯು ನೋ ಆಸ್ ಅ ಫಾರ್ಮುಲಾ. ಗ್ರೀನ್ ಟೀ ಅಂದ್ರೆ ಇದೆ ರೆಸಿಪಿ ಅದು. ಲೈಕ್ ಲೆಮನ್ ಗ್ರಾಸ್ ಅಂದ್ರೆ ಲೆಮನ್ ಗ್ರಾಸ್, ತುಳಸಿ ಅಂದ್ರೆ ಮಿಂಟ್, ಫ್ರೆಶ್ ಲೀವ್ಸ್ ಮಾಡ್ಬೇಕು ಅಂದ್ರೆ ಕಷಾಯ ಕಾಡ ಅಂದ್ರೆ ವಾಟ್ ವಿ ಕಾಲ್ ಇಟ್ ಆಸ್ ಅ ಗ್ರೀನ್ ಟೀ. ಬಟ್ ನಾವ್ ಡೇಸ್ ಅಂದ್ರೆ ಆಫೀಸ್ ಪೀಪಲ್ ಪೀಪಲ್ ಆರ್ ಬಿಸಿ, ಸೊ ದೇ ಕೆನಾಟ್ ಮೇಕ್ ದಟ್ ಕಷಾಯ ಅಟ್ ಹೋಮ್. ಸೊ ಅದು ಗ್ರೀನ್ ಟೀ ಬ್ಯಾಗ್ಸ್ ಯೂಸ್ ಮಾಡ್ತೀವಿ. ದಟ್ ಈಸ್ ಒನ್ ವೇ, ಇಟ್ ಈಸ್ ಅ ಸೊಲ್ಯೂಷನ್ ಫಾರ್ ಯುವರ್ ಕಾಫಿ ಅಂಡ್ ಟೀ. Okay. If the too many cups of tea coffee, we can replace that with green tea. Okay. We can replace with the fruit juices which are fresh fruit based without sugar. Then we can use it as a limbu pani or lime water plain andre without sugar. So these are all meal replacements. ವಾಟ್ ವಿ ಕ್ಯಾನ್ ಯೂಸ್ ಇಟ್ ಇನ್ ದ ಟರ್ಮ್ ಆಫ್ ಟೀ ಕಾಫಿ. ಓಕೆ. ಅಂದ್ರೆ ಈಗ ಗ್ರೀನ್ ಟೀ ಕುಡಿಯೋದ್ರಿಂದ ನಾವು ಫ್ಯಾಟ್ ಬರ್ನ್ ಮಾಡೋದಕ್ಕೆ ಆಗೋದಿಲ್ಲ, ಹಾಗಾದ್ರೆ ಫ್ಯಾಟ್ ಬರ್ನ್ ಆಗೋದು? ದಟ್ ಈಸ್ ಆಕ್ಚುಲಿ ಅ ಮಿತ್. ಓಕೆ. ಇದು ಗ್ರೀನ್ ಟೀ ಅಂದ್ರೆ ಇಮ್ಯುನಿಟಿ ಬಿಲ್ಡ್ಅಪ್ ಜಾಸ್ತಿ. ಓಕೆ. ಸೊ ಯು ಗೆಟ್ ಫ್ರೆಶ್ನೆಸ್, ಯು ಕೀಪ್ ನೋ ವರ್ಕಿಂಗ್ ಆನ್ ಸರ್ಟನ್ ರೋಲ್. ಸೊ ಯುವರ್ ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ಇದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಓಕೆ. ಸೊ ಇಟ್ ಈಸ್ ನಾಟ್ ಗ್ರೀನ್ ಟೀ ಬರ್ನ್ಸ್ ಅ ಕ್ಯಾಲರಿ ಡೈರೆಕ್ಟ್ಲಿ, ಗ್ರೀನ್ ಟೀ ಗೆಟ್ಸ್ ಯು ಆನ್ ಅ building of your immunity, or you can say you are not tired. Okay. Because you are having some kind of hot beverages. Okay. Hot beverages, anybody will feel little freshness andre andre caloric andre deficit, you feel like lightness because there is no milk calorie. ಓಕೆ. ಇನ್ನು ಜಿಮ್ ಅಲ್ಲಿ ವರ್ಕೌಟ್ ಮಾಡೋರ್ ಬಗ್ಗೆ ಹೇಳೋದಾದ್ರೆ, ಈಗ ಬೇರೆ ಬೇರೆ ತರದ ವರ್ಕೌಟ್ಸ್ ಇರುತ್ತೆ, ಬಟ್ ಆ ಏಜ್ ನವ್ರಿಗೆ ಆ ವರ್ಕೌಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಕೆಲವರಿಗೆ ಮಸಲ್ ಪೈನ್ ಆಗ್ಬೋದು ಅಥವಾ ಬೋನ್ ಬ್ರೇಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಜಿಮ್ ಅಲ್ಲಿ ನಿಜಕ್ಕೂ ವರ್ಕೌಟ್ ಮಾಡ್ಬೇಕು ಅಂದ್ರೆ ಯಾವ ತರದ ನಾವು ಪ್ರಿಕಾಷನ್ಸ್ ತಗೋಬೇಕು, ಮತ್ತೆ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ನನಗಿದು ಆಗುತ್ತಾ ಇಲ್ವಾ ಅಂತ ಹೇಗೆ ಡಿಸೈಡ್ ಮಾಡೋದು? ಜಿಮ್ ವರ್ಕೌಟ್ಸ್ ಅಲ್ಲಿ ಅಂದ್ರೆ ಸೈಂಟಿಫಿಕ್ ವರ್ಕೌಟ್ ರುಟೀನು ಮಾಡಬೇಕು. ಅಂದ್ರೆ ಮಾಡಿಫಿಕೇಶನ್, ಇಂಟೆನ್ಸಿಟಿ ರುಟೀನು, ರಿಪಿಟೇಷನ್ಸು, ಇಷ್ಟು ಏಜ್ ಮಾತ್ರ ರಿಪಿಟೇಷನ್ ಡಿಸೈಡ್ ಆಗುತ್ತೆ. ಇಫ್ ಇಟ್ ಇಸ್ ಅ ಪರ್ಸನ್ ಅಂಡರ್ ವೇಟ್, ವಿ ಕೆನಾಟ್ ಗಿವ್ ದೆಮ್ ದ ಹೆವಿ ವೇಟ್ಸ್ ವಿತ್ ಮೋರ್ ರಿಪಿಟೇಷನ್. ಇಫ್ ದ ಪರ್ಸನ್ ಈಸ್ ಟು ಓವರ್ ವೇಟ್, ಒಬಿಸಿಟಿ ಅಂದ್ರೆ ರಿಪಿಟೇಷನ್ ಜಾಸ್ತಿ, ಇಂಟೆನ್ಸಿಟಿ ವೇಟು ಕಮ್ಮಿ. ಬಿಕಾಸ್ ದ ಹೆಲ್ತ್ ಅಂದ್ರೆ ಸ್ಟ್ರೆಂಗ್ತ್ ಅಂದ್ರೆ ಕಮ್ಮಿ, ಇದು ಯುವರ್ ಮಸಲ್ ಬೋನ್ ಸ್ಟ್ರೆಂಗ್ತ್ ಅಂದ್ರೆ ಕಮ್ಮಿ, ವಿ ಕೆನಾಟ್ ಗಿವ್ ಮೋರ್ ಪ್ರೆಷರೈಸ್ಡ್ ವರ್ಕ್ಔಟ್. ಸೊ ಅಂದ್ರೆ ಪರ್ಸನ್ ಒನ್ಸ್ ಇದು ಸ್ಟಾರ್ಟ್ ಆಗಿದ್ದೀನಿ, ಹೆವಿ ಬಿಲ್ಡಿಂಗ್ ವೇಟ್ ಲಿಫ್ಟಿಂಗು ಆಗಿದ್ದೀನಿ, ಸೆಕೆಂಡ್ ಡೇ ಥರ್ಡ್ ಡೇ ಹಿ ಗೆಟ್ ಸೋರ್ನೆಸ್, ಮಸಲ್ ಕ್ರ್ಯಾಂಪ್, ಹಿ ವಿಲ್ ಬಿ ಆನ್ ದ ಬೆಡ್ ಫಾರ್ ಒನ್ ಮೋರ್ ವೀಕ್. ಸೊ ಅಂದ್ರೆ ಕಂಟಿನ್ಯೂಟಿ ಮಾಡ್ಬೋದು ಅಂದ್ರೆ ರೆಗ್ಯುಲರ್ ವರ್ಕ್ಔಟ್, ಬ್ಯಾಲೆನ್ಸ್ ಟು ಹೆಲ್ದಿ ವರ್ಕ್ಔಟ್ ಸ್ಟೈಲ್. ಅಂದ್ರೆ ಫಿಟ್ನೆಸ್ ಅಂದ್ರೆ ಫೋರ್ ಯುನೋ ವಿ ಕ್ಯಾನ್ ಸೇ ಸ್ಟೇಟ್ಮೆಂಟ್, ಫೋರ್ ಪಿಲ್ಲರ್ಸ್ ಆಫ್ ದ ಫಿಟ್ನೆಸ್ ಇಸ್ ಲೈಕ್ ಫ್ಲೆಕ್ಸಿಬಿಲಿಟಿ, ಎಂಡ್ಯೂರೆನ್ಸ್, ಯು ನೋ, ಅಂಡ್ ಯು ಕ್ಯಾನ್ ಹ್ಯಾವ್ ಸ್ಟ್ರೆಂಗ್ತ್ ಅಂಡ್ ಯು ಆರ್ ಬ್ಯಾಲೆನ್ಸಿಂಗ್ ವರ್ಕ್ಔಟ್ಸ್. ಸೊ ಸ್ಟ್ರೆಂಗ್ತ್ ಅಲ್ಲಿ ಅಂದ್ರೆ ಮಸಲ್ ಸ್ಟ್ರೆಂಗ್ದನಿಂಗ್ ವರ್ಕ್ಔಟ್, ಸೊ ಅಪ್ಪರ್ ಬಾಡಿ ಸ್ಟ್ರೆಂಗ್ತ್, ಲೋ ಬಾಡಿ ಸ್ಟ್ರೆಂಗ್ತ್ ಅಂದ್ರೆ ಬ್ಯಾಲೆನ್ಸ್ ವರ್ಕ್ಔಟ್. ಅಬ್ಡೋಮಿನಲ್ ಕೋರ್ ಸ್ಟ್ರೆಂಗ್ತ್ ವರ್ಕ್ಔಟ್ ಅಂದ್ರೆ ಸೆಪ್ರೇಟ್ ಆಗಿದೆ. ಸೊ ಎವ್ರಿಬಡಿ ಕೆನಾಟ್ ಕಂಟೆಂಟ್ ಒಂದು ವರ್ಕ್ಔಟ್ ಅಂದ್ರೆ ಫುಲ್ ಪ್ರತಿದಿನ ಅಂದ್ರೆ ಫುಲ್ ವರ್ಕ್ಔಟ್ ಇಸ್ ನಾಟ್ ಪಾಸಿಬಲ್. ಸೊ ಒಂದು ದಿನ ಲೆಗ್, ಒಂದು ದಿನ ಚೆಸ್ಟ್, ಒಂದು ದಿನ ಲೆಗ್ ಅಂದ್ರೆ ಒಂದು ದಿನ ಆಬ್ಡೋಮನ್ ವರ್ಕ್ಔಟ್, ಕಾರ್ಡಿಯಾಕ್ ವರ್ಕ್ಔಟ್ ಅಂದ್ರೆ ಏರೋಬಿಕ್ ವರ್ಕ್ಔಟ್, ಸೊ ಡಾನ್ಸಿಂಗ್ ಆರ್ ಎನಿ ಕೈಂಡ್ ಆಫ್ ಟ್ರೆಡ್ಮಿಲ್, ಸೈಕ್ಲಿಂಗ್, ಸ್ವಿಮ್ಮಿಂಗ್, ಎನಿ ಕೈಂಡ್ ಆಫ್ ಆಕ್ಟಿವಿಟಿ ವಿ ಕಾಲ್ ಇಟ್ ಆಸ್ ಕಾರ್ಡಿಯಾಕ್ ಎಂಡ್ಯೂರೆನ್ಸ್ ವಿಚ್ ಗೆಟ್ಸ್ ಯು ಬಿಲ್ಡ್ ಅಪ್ ಯುವರ್ ಹಾರ್ಟ್ ಮಸಲ್ಸ್. ಸೊ ಒಂದಿನ ಫೋರ್ಸ್ ಇಂದು ಹಾರ್ಟ್ ಮಸಲ್ಸ್ ವರ್ಕ್ಔಟ್. ಸೊ ಅಂದ್ರೆ ಇನ್ ಅ ವೀಕ್ ಯು ಹ್ಯಾವ್ 7 days, 3 days ಯು ಕ್ಯಾನ್ contribute on your endurance and strength workout. Next 3 days you can have yoga, meditation, stretches.
ಅಂದ್ರೆ ಫ್ಲೆಕ್ಸಿಬಿಲಿಟಿ ಆಲ್ಸೋ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಓಕೆ, ಬಿಕಾಸ್ ಟಾಕ್ಸಿನ್ಸ್ ಅಂದ್ರೆ ಜನರೇಟ್ ಆಗಿದ್ದೀನಿ, ಸೊ ಮಸಲ್ ಬಿಲ್ಡಿಂಗ್ ಕಾರಣ ಟಾಕ್ಸಿನ್ಸ್ ಜನರೇಟ್ ಆಗಿದ್ದೀನಿ, ಬಟ್ ನೋ ಫ್ಲೆಕ್ಸಿಬಿಲಿಟಿ ವರ್ಕ್ಔಟ್, ಸೊ ದೇ ಗೆಟ್ ಅಕ್ಯುಮುಲೇಟೆಡ್ ಸರ್ಟನ್ ಜಾಯಿಂಟ್ಸ್, ಸೊ ವಿ ಗೆಟ್ ಮೋರ್ ಇನ್ಫ್ಲಮೇಷನ್ ಅಂದ್ರೆ ಸ್ವೆಲ್ಲಿಂಗ್ ಆರ್ ಸೋರ್ನೆಸ್. ಒನ್ಸ್ ಇದೆ ಸ್ಟ್ರೆಚಸ್ ಆಗಿದ್ದೀನಿ, ರಿಲ್ಯಾಕ್ಸೇಷನ್ ಆಗಿದ್ದೀನಿ, ಯೋರ್ ಟಾಕ್ಸಿನ್ಸ್ ಗೆಟ್ಸ್ ರಿಲೀಸ್ ಬೈ ದ ಬಾಡಿ ಅಂಡ್ ರಿಸಲ್ಟ್ಸ್ ಆರ್ ಡಬಲ್. ಅಂದ್ರೆ ವಾಟ್ ಎವರ್ ಯುವರ್ ಏಮ್ ಆಫ್ ವೆಟ್ ಲಾಸ್ ಆರ್ ವೆಟ್ ಗೇನ್, ಮಸಲ್ ಬಿಲ್ಡಿಂಗ್ ಅಂದ್ರೆ ರಿಸಲ್ಟ್ ಫೋಕಸ್ ಮಾಡಿದೀವಿ, ವರ್ಕ್ಔಟ್ ಚಾನಲ್ ಆಗಿದೆ. ಹೌದು, ಪರ್ಸನಲೈಸ್ಡ್ ವರ್ಕ್ಔಟ್ಸ್ ಮಾತ್ರ. ಓಕೆ, ಇನ್ನು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಕೊನೆಯದಾಗಿ ಹೇಳೋದಾದ್ರೆ, ಒಂದು ಕನ್ಕ್ಲೂಷನ್ ಅಂತಾನೆ ಹೇಳೋದಾದ್ರೆ, ಈಗ ಡಯೆಟ್ ಮಾಡೋರ್ ಪ್ಲಾನ್ ಹೇಗಿರ್ಬೇಕು, ಹೇಗೆ ಅದನ್ನ ಫಾಲೋ ಮಾಡಬೇಕು, ಜೊತೆಗೆ ಫುಡ್ ಸ್ಟೈಲ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಡಯಟ್ ಅಂದ್ರೆ ವಿ ಟು ಕಾಲ್ ಇಟ್ ಆಸ್ ಅ ಡಿಸಿಪ್ಲಿನ್, ಅಂದ್ರೆ ಡಯಟಿಂಗ್ ಅಂದ್ರೆ ಅನ್ಡಿಸಿಪ್ಲಿನ್. ಡಯಟಿಂಗ್ ಅಂದ್ರೆ ಇರೆಗ್ಯುಲರ್ ಟೈಮು, ನಾಟ್ ಈಟಿಂಗ್, ಕ್ರ್ಯಾಶ್ ಕೋರ್ಸ್. ಡಯಟಿಂಗ್ ಅಂದ್ರೆ ಡಿಸಿಪ್ಲಿನ್ ಅಂದ್ರೆ ಫೋರ್ ಟೈಮ್ ಈಟಿಂಗು, ಬಯಾಲಜಿಕಲ್ ವ್ಯಾಲ್ಯೂ ಅಂದ್ರೆ ಅಡಿಷನಲ್ ಯು ಆರ್ ಗೆಟಿಂಗ್ ದ ಕ್ಯಾಲರೀಸ್, ಯು ಆರ್ ಗೆಟಿಂಗ್ ಸಮ್ ಕೈಂಡ್ ಆಫ್ ಯೋರ್ ರಿಕ್ವೈರ್ಮೆಂಟಲ್ ಬೇಸ್ಡ್ ಫುಡ್. ಫುಡ್ ಅಂದ್ರೆ ರಿಕ್ವೈರ್ಮೆಂಟ್ ಅಂದ್ರೆ ಡಯಾಬಿಟಿಕ್ ಪೇಷಂಟ್ ಅಂದ್ರೆ ಲೋ ಗ್ಲೈಸೆಮಿಕ್ ಫುಡ್ ಇಂಡೆಕ್ಸ್ ಚಾರ್ಟ್ ಆಗಿದ್ದೀನಿ, ರೀನಲ್ ಪೇಷಂಟ್ ಅಂದ್ರೆ ಲೋ ಪೊಟ್ಯಾಶಿಯಂ ಡಯಟ್ ಆಗಿದ್ದೀನಿ. ಸೊ ಎಲ್ಲರೂ ಅಂದ್ರೆ ಕಂಡೀಷನ್ ಮಾತ್ರ ಡಯಟ್ ಇದೆ. ನಾವು ಡಯಟ್ ಅಂದ್ರೆ ರೆಗ್ಯುಲರ್ ಪರ್ಸನ್, ಲೇಮ್ಯಾನ್ ಪರ್ಸನ್ ವಾಟ್ ದೇ ಕ್ಯಾನ್ ಸ್ಟಾರ್ಟ್ ಇಟ್ ವಿತ್ ದ ರೆಗ್ಯುಲರ್ ನಾರ್ಮಲ್ ಡಯಟ್, ಇಟ್ಸ್ ಲೈಕ್ ಈಟಿಂಗ್ ಆನ್ ಟೈಮ್. ಓಕೆ, ಮಾರ್ನಿಂಗ್ ಬೆಳಿಗ್ಗೆ ಅಂದ್ರೆ ವಾರ್ಮ್ ವಾಟರ್ ಸ್ವಲ್ಪ ಸ್ಟಾರ್ಟ್ ಮಾಡಿದೀವಿ, ದೆನ್ ಬ್ರೇಕ್ಫಾಸ್ಟ್ ಅಂದ್ರೆ 9 o'clock ಫಿಕ್ಸ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಅಂದ್ರೆ ದಲಿಯಾ, ಬನ್ಸಿ, ರವೆ, ಮಿಲ್ಲೆಟ್ಸ್, ಮಲ್ಟಿಗ್ರೇನ್, ಚಪಾತಿ, ಜಾಸ್ತಿ ಹೈ ಫೈಬರ್ ಬಾಡಿ. ಅಂದ್ರೆ ಮಾರ್ನಿಂಗ್ ಅಲ್ಲಿ ಫರ್ಮೆಂಟೆಡ್ ಫುಡ್, ದಪ್ಪ ಅಂದ್ರೆ ರವೆ ಉಪ್ಮಾ ಅಂದ್ರೆ ಸ್ವಲ್ಪ ಕಮ್ಮಿ, ರವಾ ಅಂದ್ರೆ ಸ್ವಲ್ಪ ಫ್ಯಾಟನಿಂಗ್ ಆಯ್ತು. ಸೊ ಮಾರ್ನಿಂಗ್ ಅಲ್ಲಿ ಯು ಫೀಲ್ ಫಟಿಗ್ನೆಸ್, ಲಿಥಾರ್ಜಿ, ಯು ಫೀಲ್ ಲಿಟಲ್ ಸ್ಲೀಪಿ ಆಫ್ಟರ್ ಯುವರ್ ಬ್ರೇಕ್ಫಾಸ್ಟ್. ಸೊ ಒನ್ಸ್ ಇದೆ ಹೈ ಕ್ಯಾಲರಿಕ್, ಹೈ ಮಲ್ಟಿವಿಟಾಮಿನ್, ಮಿನರಲ್ ಫ್ಯಾಕ್ಟರ್ ವಿ ಕ್ಯಾನ್ ಇನ್ಕ್ಲೂಡ್ ಇನ್ ದ ಬ್ರೇಕ್ಫಾಸ್ಟ್. ಮಧ್ಯಾಹ್ನ ಲಂಚ್ ಅಂದ್ರೆ ಊಟ ಅಂದ್ರೆ 2 o'clock, 1:30, 2 o'clock ಯು ಕ್ಯಾನ್ ಹ್ಯಾವ್. ಮಧ್ಯಾಹ್ನ ಲಂಚ್ ಅಂದ್ರೆ ಮೋರ್ ಆಫ್ ಸ್ಯಾಲೆಡ್ಸ್, ವೆಜಿಟೇಬಲ್ ಫೈಬರ್, ಕೋಸಂಬೇರಿ, ದಾಲ್ಸು, ಸೊಪ್ಪು ಅಂದ್ರೆ ಜಾಸ್ತಿ. ಓಕೆ, ಚಪಾತಿ ಅಂದ್ರೆ ಕುಡಿ ರೈಸು ಪ್ರತಿದಿನ ಮಾಡ್ಬೇಕು. ರೈಟ್ ನೈಟ್ ಮಾತ್ರ ಡಿನ್ನರು ಸ್ವಲ್ಪ ಬೇಗ, ಅರ್ಲಿ ಡಿನ್ನರು ವಾಟ್ ವಿ ಸಜೆಸ್ಟ್ ಇಸ್ ಅನ್ ಅರ್ಲಿ ಡಿನ್ನರ್ ಅಂದ್ರೆ 7 o'clock to 8:30 ಅಂದ್ರೆ ಫಿನಿಶ್ ಮಾಡು. ಸೊ ಡಿನ್ನರ್ ಅಲ್ಲಿ ರೈಸು ಅಂದ್ರೆ ಪೋರ್ಷನ್ ಕಂಟ್ರೋಲ್ ಮಾಡು. ಎಷ್ಟು ಗಂಟೆಗೆ ಡಿನ್ನರ್ ಸ್ಟಾರ್ಟ್? ಡಿನ್ನರ್ ಅಂದ್ರೆ 7 to 8 o'clock ದೇ ಕ್ಯಾನ್ ಫಿನಿಶ್ ಯೋರ್ ಡಿನ್ನರ್. ಓಕೆ, ಬಿಕಾಸ್ ಅರ್ಲಿ ಡಿನ್ನರ್ ಅಂದ್ರೆ 2 hours ಯು ವಿಲ್ ಗೆಟ್ ಅ ಗ್ಯಾಪ್ ಟಿಲ್ ಯೋರ್ ಬೆಡ್ ಟೈಮ್. ಒನ್ಸ್ ಇದೆ ಡೈಜೆಷನ್ ಕಂಪ್ಲೀಟ್ ಆಗುತ್ತೆ. ಸಂಬಡಿ ಹೂ ಇಟ್ಸ್ ವೆರಿ ಹೆವಿ ಡಿನ್ನರ್ ಅಂಡ್ ಲೇಟ್, ದೇ ಆರ್ ಗೆಟಿಂಗ್ ಇನ್ ಟು ಅನ್ಹೆಲ್ದಿ ಲೈಫ್ ಸ್ಟೈಲ್. ಸೊ ಡಿಸೀಸ್ ಮಾತ್ರ ಆರ್ ಮೇ ಬಿ ಕಂಪ್ಲೇಂಟ್ಸ್ ಆಫ್ ಯುವರ್ ಬಾಡಿ ಗೆಟ್ ಸ್ಟಾರ್ಟ್, ಮೇ ಬಿ ಹೆಡ್ಏಕು, ಮೈಗ್ರೇನು ಅಂದ್ರೆ ಆಸಿಡಿಟಿ. ಓಕೆ, ಬಿಕಾಸ್ ಡೈಜೆಷನ್ ಅಂದ್ರೆ ಕಂಪ್ಲೀಟ್ ಆಗಿಲ್ಲ ಅಂಡ್ ಯು ಆರ್ ಗೋಯಿಂಗ್ ಟು ದ ಬೆಡ್. ಸೊ ದೇರ್ ಇಸ್ ನೋ ಇನಫ್ ಟೈಮ್ ಫಾರ್ ಡೈಜೆಷನ್. ಆಫ್ಟರ್ ಡಿನ್ನರ್ ಜನರಲಿ 2 hours ವಿ ಶುಡ್ ಹ್ಯಾವ್ ವಿತ್ ದ ಗುಡ್ ಇನಫ್ ಟೈಮ್ ಫಾರ್ ಡೈಜೆಷನ್. ಓಕೆ, ಪ್ರತಿದಿನ ಡ್ರಿಂಕಿಂಗ್ ವಾಟರ್ ಅಂದ್ರೆ 12 to 18 glasses ಅಂದ್ರೆ ಡ್ರಿಂಕಿಂಗ್ ವಾಟರ್. ಸೊ ಡೈಜೆಷನ್, ಅಸಿಮ್ಯುಲೇಷನ್, ಅಬ್ಸಾರ್ಪ್ಷನ್ ಅಂದ್ರೆ ಎಲ್ಲರೂ ನ್ಯೂಟ್ರಿಯಂಟ್ಸ್ ಈಸಿ ಬರ್ತದೆ. ಕಾನ್ಸ್ಟಿಪೇಷನ್ ಅಂದ್ರೆ ಈ ಪ್ರಾಬ್ಲಮ್ ಸಾಲ್ವ್, ಕೆಲವರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಆಗುತ್ತೆ ಕೆಲವರಿಗೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂದ್ರೆ ಈಸಿ ಟು ಡೈಜೆಸ್ಟ್ ಫುಡ್ಸ್ ಅಂದ್ರೆ ದಾಲು ಸ್ವಲ್ಪ, ಅಂದ್ರೆ ರಾತ್ರಿ ಅಂದ್ರೆ ತೂರು ದಾಲಿ ಸ್ವಲ್ಪ ಕಮ್ಮಿ ಮಾಡ್ಬೇಕು, ಮಸೂರಿ ದಾಲ್, ಮೂಂಗ್ ದಾಲ್, ಸ್ಪ್ರೌಟು, ಎಲ್ಲಾರು ಫುಡ್ ಅಂದ್ರೆ ಚೆನ್ನಾಗಿದೆ. ಈಸಿ ಟು ಡೈಜೆಸ್ಟ್ ಫುಡ್ ಮಾತ್ರ ಯೂಸ್ ಮಾಡಿ, ಅಂದ್ರೆ ಕುಕ್ಡ್ ಫಾರ್ಮ್, ಈಸಿ ಟು ಡೈಜೆಸ್ಟ್ ಕುಕ್ಡ್ ಫಾರ್ಮ್. ಸ್ವಲ್ಪ ಅಂದ್ರೆ ತುಂಬಾ ಜನ ಅಂದ್ರೆ ಸ್ಪ್ರೌಟ್ ಸ್ಯಾಲಡ್ ಅಂದ್ರೆ ರಾತ್ರಿ, ಸೊ ರಾತ್ರಿ ಸ್ಪ್ರೌಟ್ ಸ್ಯಾಲಡ್ ಅಂದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಗ್ಯಾಸ್ಟ್ರಿಕ್ ಅಂಡ್ ಇನ್ಫ್ಲಮೇಷನ್, ಅಂದ್ರೆ ತುಂಬಾ ಆಸಿಡ್ ರಿಫ್ಲಕ್ಸ್, ಬಿಕಾಸ್ ಸ್ಪ್ರೌಟ್ಸ್ ಇಸ್ ಲಿಟಲ್ ಹೆವಿ ಟು ಡೈಜೆಸ್ಟ್. ಸೊ ಅಂದ್ರೆ ಒಂದು ವಿಸಲ್ ಪ್ರೆಷರ್ ಕುಕ್ ಮಾಡ್ಬೇಕು ಅಂದ್ರೆ ಸ್ಟೀಮ್ಡ್ ಇದಾದ್ರೆ ಏನು ಪ್ರಾಬ್ಲಮ್ ಆಗುತ್ತೆ. ಸೊ ಎಲ್ಲಾರು ಅಂದ್ರೆ ಪ್ರತಿದಿನ ಅಂದ್ರೆ 2 mid-meal ಬ್ರೇಕ್ ಆಗಿದ್ದೀನಿ, ಬಿಫೋರ್ ಲಂಚ್ ಒಂದು ಫ್ರೂಟ್, 1 hour ಬಿಫೋರ್ ಡಿನ್ನರ್ ಅಂದ್ರೆ 1 hour ಬಿಫೋರ್ ಒಂದು ಫ್ರೂಟ್. ಸೊ 2 fruit ಮಾತ್ರ ಪ್ರತಿದಿನ ಫಾಲೋ ಮಾಡಿ, ಯುವರ್ ಗ್ಲೈಸೆಮಿಕ್ ಇಂಡೆಕ್ಸ್ ವಿಲ್ ಗೆಟ್ ಕಂಟ್ರೋಲ್. ಸೊ ಶುಗರ್ ಬಗ್ಗೆ ಅಂದ್ರೆ ಪ್ರಾಬ್ಲಮ್ ಸಡನ್ಲಿ ಇಟ್ ವಿಲ್ ನಾಟ್ ಕಮ್. ಓಕೆ, ಆಮೇಲೆ ಈಗ ತುಂಬಾ ಜನ ಇನ್ನೊಂದು ಡಯಟ್ ಬಗ್ಗೆ ಕೇಳಿದ್ದೆ ನಾನು, 16 hours ಒಂದ್ಸಲ ಇದು ಮಾಡೋದು ಅಂದ್ರೆ ಕಂಪ್ಲೀಟ್ ಗ್ಯಾಪ್ ಬಿಟ್ಟು, ಗ್ಯಾಪ್ ಕೊಟ್ಟು ಆಮೇಲೆ ಊಟ ಮಾಡೋದು ಅಂತ, ದಟ್ ವಿ ಕಾಲ್ ಇಟ್ ಆಸ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ ಸ್ವಲ್ಪ ರಿಸ್ಕಿ ಆಗಿದ್ದೀನಿ, ತುಂಬಾ ಜನ ಇದೆ ಫಾಲೋ ಮಾಡಿದೀನಿ, ರಿಸಲ್ಟ್ಸ್ ಅಂದ್ರೆ ಚೆನ್ನಾಗಿದೆ, ಬಟ್ ಲಾಂಗ್ ಟರ್ಮ್ ಇಫ್ ಯು ಸಿ ಇಟ್ಸ್ ನಾಟ್ ಹೆಲ್ದಿ. ಓಕೆ, ಸೊ ಸಣ್ಣ ಆಗೋ ತನಕ ಡಯಟ್ ಮಾಡ್ತಾರೆ, ಸಣ್ಣ ಆಗಿ ಆದ್ಮೇಲೆ ಮತ್ತೆ ನಾರ್ಮಲ್ ಲೈಫ್ ಸ್ಟೈಲ್ ಎಲ್ಲ ಇದೆ, ಶಾರ್ಟ್ ಟರ್ಮ್ ಗೋಲು.
ಅಲ್ವಾ, ಮತ್ತೆ ಮತ್ತೆ ದಪ್ಪ ಆಗೋ ಚಾನ್ಸಸ್ ಇರುತ್ತೆ, ಫಾಲೋ ಮಾಡೋದಕ್ಕೆ ಆಗೋದಿಲ್ವಲ್ಲ. ಐ ಕ್ಯಾನ್ ಸೇ ದಟ್ ಓನ್ಲಿ, ದ ಹೆಲ್ದಿ ಲೈಫ್ ಸ್ಟೈಲ್ ಅಂದ್ರೆ ಲಾಂಗ್ ಟೈಮ್ ಫಾಲೋ ಮಾಡ್ಬೇಕು. ಲಾಂಗ್ ಟರ್ಮ್ ಗೋಲ್ ಅಂದ್ರೆ ಹೆಲ್ದಿ, ನಾಟ್ ಬೀಂಗ್ ಆನ್ ಸಮ್ವೇರ್ ಆನ್ ಅ ಡಿಸೀಸ್ ಕಂಡೀಷನ್, ಆರ್ ಯು ಆರ್ ಬೀಂಗ್ ಏಬಲ್ ಟು ಓನ್ಲಿ ವಿತ್ ದ ಮೆಡಿಸಿನ್ ದಟ್ ಕಂಡೀಷನ್ ಟು ಅವಾಯ್ಡ್ ಅಂದ್ರೆ ಲಾಂಗ್ ಟರ್ಮ್ ಮಾಡಿಫಿಕೇಶನ್ ಮಾಡ್ಬೋದು. ಅಂದ್ರೆ ಸ್ಮಾಲ್ ಸ್ಮಾಲ್ ಗೋಲ್ ಹಾಕಿ, ಅಂದ್ರೆ ವೇಟ್ ರಿಡಕ್ಷನ್ ಅಂದ್ರೆ ಸ್ಮಾಲ್ ಗೋಲ್ ಹಾಕಿ, ಅಂದ್ರೆ ಒಂದು ಮಂತ್ ಅಂದ್ರೆ 2-3 kg ಲಾಸ್ ಅಲ್ಲ, ಓಕೆ, ಅಂದ್ರೆ ಇಂಚ್ ಲಾಸ್ ಸ್ವಲ್ಪ ಜಾಸ್ತಿ ಬಿಕಾಸ್ ಆಫ್ ಎಕ್ಸಸೈಸ್. ಸೊ ಎವ್ರಿ ಟೈಮ್ ಯು ವಿಲ್ ನಾಟ್ ಲೂಸ್ ವೇಟ್ ವಿತ್ ದ ಫ್ಯಾಟ್ ಲಾಸ್, ಇಂಚ್ ಲಾಸ್ ಆಲ್ಸೋ ಇಸ್ ಒನ್ ಆಫ್ ದ ಫ್ಯಾಕ್ಟರ್. ಸೊ ಅಂದ್ರೆ ವೇಟ್ ಲಾಸ್ ತುಂಬಾ ಅಂದ್ರೆ ಡೈನಾಮಿಕ್ಸ್ ಇದೆ. ಎಲ್ಲಾರು ಪೇಷಂಟ್ ಅಂದ್ರೆ ವೇಟ್ ಲಾಸ್ ಅಂದ್ರೆ ಹೆಲ್ದಿ ಜರ್ನಿ, 6 months ಅಂದ್ರೆ 10 kgs ಸಕ್ಸಸ್ಫುಲ್ಲಿ ಜರ್ನಿ, ದೇ ಆರ್ ಮೇಂಟೈನಿಂಗ್ ಫಾರ್ ಇಯರ್ಸ್ ಟುಗೆದರ್. ಯು ನೋ ಐ ಹ್ಯಾವ್ ಮಾರ್ಗರೇಟ್ ಅಲ್ವಾ, ಅಂದ್ರೆ 85-year-old ಅಂದ್ರೆ ಎಕ್ಸ್ ಗವರ್ನರ್ ರಾಜಸ್ಥಾನ, ಅಂದ್ರೆ ಫಾಲೋ ಅಂದ್ರೆ ತುಂಬಾ ಡಿಸಿಪ್ಲಿನ್ ಅಂದ್ರೆ ಫಾಲೋ ಮಾಡಿ, ಬಿಕಾಸ್ ಡಿಸಿಪ್ಲಿನ್ ಇಸ್ ದ ಡಯಟ್. ಓಕೆ, ಅಂದ್ರೆ ಡಯಟ್ ಅಂದ್ರೆ ಡಯಟಿಂಗ್ ಅಂದ್ರೆ ಈ ಟರ್ಮ್ ಚೇಂಜ್ ಆಗಿದೆ, ಬಿಕಾಸ್ ಸೈನ್ಸ್ ಇಸ್ ಬಿಂಗ್ ಗ್ರೋಯಿಂಗ್, ಪೀಪಲ್ ಆರ್ ನಾಟ್ ಓನ್ಲಿ ವಿತ್ ದ ಸೈಂಟಿಫಿಕ್ ಮಾಡೆಲ್, ದೇ ಆರ್ ಜಸ್ಟ್ ಚೂಸಿಂಗ್ ದರ್ ಫಸ್ಟ್ ಮೆಥಡ್ ಆಫ್ ವೆಟ್ ಲಾಸ್ ಅಂದ್ರೆ ಮಾರ್ಕೆಟಿಂಗ್, ಅಂದ್ರೆ ಇದು ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ, ಬಟ್ ವಿ ಆರ್ ವರ್ಕಿಂಗ್ ಆನ್ ಹೆಲ್ತ್. ಓಕೆ, ಸೊ ಹೆಲ್ತ್ ಸೈನ್ಸಸ್ ಜೊತೆ ಅಂದ್ರೆ ಸೈನ್ಸ್ ರಿಸರ್ಚ್ ಅಂದ್ರೆ ಬಾಡಿ ಟೈಪ್, ಪರ್ಸನಾಲಿಟಿ ಅಂದ್ರೆ ಡಯಟ್, ಓಕೆ ಅಂದ್ರೆ ಪರ್ಸನಲೈಸ್ಡ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಲ್ಲಿ ತನಕ ಈ ಡಯಟ್ ಅಂದ್ರೆ ಏನು, ಅದು ಡಿಸಿಪ್ಲಿನ್ ಆಗಿ ಹೇಗೆ ಡಯಟ್ ಫಾಲೋ ಮಾಡಿದ್ರೆ ಯಾವುದೇ ರೀತಿಯ ಹೆಲ್ತ್ ಪ್ರಾಬ್ಲಮ್ ಆಗೋದಿಲ್ಲ, ಜೊತೆಗೆ ಯಾವ ರೀತಿ ಫುಡ್ ಸ್ಟೈಲ್ ನ ನಾವು ಫಾಲೋ ಮಾಡಬೇಕು ಅಂತ ತುಂಬಾ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಓಕೆ.